ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲಾರ್ಗು ವೆಲ್ಕಮ್ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ವ್ಲಾಗ್ ಅಲ್ಲಿ ಈ ತರ ಗ್ರೀನರಿ ತೋರಿಸೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಸ್ಟಾರ್ಟ್ಅಪ್ ಮಾಡೋದಿಕ್ಕೆ ನಿಮ್ಗೂ ಕೂಡ ಒಂಥರ ರಿಫ್ರೆಶ್ನೆಸ್ ಅನ್ಸುತ್ತೆ ವ್ಲಾಗ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಸೊ ಗ್ರೀನರಿ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಅಲ್ವಾ? ಸೊ ಪ್ರತಿಯೊಬ್ಬರಿಗೂ ಕೂಡ ಗ್ರೀನರಿ ನೋಡೋದಿಕ್ಕೆ, ನೇಚರ್ ನೋಡೋದಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಅಲ್ಲೂ ಗ್ರೀನರಿಯಿಂದಾನೆ ಶುರು ಮಾಡ್ಕೊಳ್ತೀನಿ. ಸೊ ಆಸ್ ಯೂಶುವಲ್ ನಾನು ಬೆಳಗ್ಗೆ ಎದ್ದು ತಿಂಡಿ ಸಾಂಬಾರ್ ಇದ್ದೇ ಇರುತ್ತಲ್ಲ, ಅವನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಯಾವುದೇ ರೆಸಿಪಿನ ತೋರಿಸ್ತಾ ಇಲ್ಲ. ಸೊ ಬೆಳಗ್ಗೆ ತಿಂಡಿಗೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ, ಮತ್ತೆ ಮಧ್ಯಾಹ್ನಕ್ಕೆ ಬೆಂಡೆಕಾಯಿನ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಬೆಂಡೆಕಾಯಿ ಸಾಂಬಾರ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ರೆಸಿಪೀಸ್ ಆಗಿರುತ್ತೆ ನಮ್ಮ ಮನೆಯಲ್ಲಿ. ಸೊ ಬೇಳೆ ಎಲ್ಲ ಕುದಿಸ್ಕೊಂಡು ಚೆನ್ನಾಗಿ ಅಂದ್ರೆ ಬೇಯಿಸ್ಕೊಂಡ್ಬಿಟ್ಟು ಆ ಬೇಳೆನ ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನು ಆಲ್ರೆಡಿ 2 to 3 times ತೋರಿಸಿದ್ದೀನಿ, ಬೆಂಡೆಕಾಯಿ ಸಾಂಬಾರು ಬೇಳೆ ಹಾಕ್ಬಿಟ್ಟು ಹೇಗ್ ಮಾಡೋದು ಅಂತ. ಈ ಕಡೆ ದೋಸೆಗೆಲ್ಲಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಒಂದ್ ಕಡೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೂ ಕೂಡ ನಾನು ಬೇಯಿಸಕ್ ಇಟ್ಟಿದ್ದೀನಿ ಆಲೂಗಡ್ಡೆನ. ಈ ಕಡೆ ನಾನು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಟ್ನಿ ಎಲ್ಲ ಆಗೋದ್ರೆ ಸೊ ಅರ್ಧ ಕೆಲ್ಸ ಆಗೋಗ್ಬಿಡುತ್ತೆ. ಚಟ್ನಿ, ಆಲೂಗಡ್ಡೆ ಪಲ್ಯ ಆಗೋಗ್ಬಿಟ್ರೆ ದೋಸೆ ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ದೋಸೆ ನೋಡಿ, ನಾನು ಹೇಳಿದ್ದೆ ಲಾಸ್ಟ್ ವ್ಲಾಗ್ ಅಲ್ಲಿ, ಚೆನ್ನಾಗಿ ಕಲಸಿ ಇಟ್ಟರೆ ಚೆನ್ನಾಗಿ ಉಬ್ಬುತ್ತೆ, ಫರ್ಮೆಂಟೇಷನ್ ಆಗುತ್ತೆ ಅಂತ. ನೋಡಿ, ಮುಕ್ಕಾಲ್ ಭಾಗ ಇದ್ದಷ್ಟು ಹಿಟ್ಟು ಈಗ ಫುಲ್ ಉಬ್ಬಿದೆ, ಅಂದ್ರೆ ಅಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಆಲೂಗಡ್ಡೆ ಪಲ್ಯ ಕೂಡ ಮುಗೀತು, ಈ ಕಡೆ ಬೆಂಡೆಕಾಯಿ ಸಾಂಬಾರ್ ಕೂಡ ರೆಡಿ ಆಗ್ತಿದೆ. ಸೊ ಎರಡು ಅಟ್ ಎ ಟೈಮ್ ಮಲ್ಟಿ ಟಾಸ್ಕಿಂಗ್ ಕೆಲಸನೇ ಇರುತ್ತೆ ಅಮ್ಮಂದ್ರಿಗೆ. ಯಾವುದು ಒಂದೊಂದು ಕೆಲಸ ಮಾಡ್ಕೊಂಡು ಹೋದ್ರೆ ಬೇಗ ಮುಗಿಯಲ್ಲ, ಎರಡು ಮೂರು ಕೆಲಸಗಳು ಅಟ್ ಎ ಟೈಮ್ ಮಾಡ್ಕೊಂಡು ಹೋಗ್ತಾ ಇದ್ರೇನೆ ಸೊ ಬೇಗನೆ ಕೆಲಸ ಆಗೋಗುತ್ತೆ. ಇನ್ನು ದೋಸೆ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಬಾಕ್ಸ್ಗೆ ಹಾಕಿಡ್ತೀನಿ. ಸೊ ನನ್ಗೆ, ಲಶಿಕಾಗೆ, ಪ್ರಕುಲ್ಗೆ ಎಲ್ಲಾರ್ಗು ಬಾಕ್ಸ್ಗೆ ಹಾಕಿಟ್ಮೇಲೆ ಆಮೇಲೆ ಅಮ್ಮ, ನಾನು ಏನೋ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಲ್ಲ, ಅವಾಗ ಅಮ್ಮ ಬಿಸಿ ಬಿಸಿ ಇದು ಹಾಕೊಡ್ತಾರೆ. ಇನ್ನು ಜೊತೆಗೇನೆ ನಾನು ಸ್ನಾಕ್ಸ್ಗೆ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ದೋಸೆ ಹಾಕೋದ್ರ ಜೊತೆಗೆ ಸೊ ಮಕ್ಳು ಸ್ನಾಕ್ಸ್ ಬಾಕ್ಸ್ ಕೂಡ ಫಿಲ್ ಮಾಡ್ತಾ ಇದ್ದೀನಿ, ಹಾಗೆ ನನಗೂ ಕೂಡ. ಸೊ ಒಂದೊಂದು ದಿನ ಆರೆಂಜ್, ಒಂದೊಂದಿನ ಡ್ರೈ ಫ್ರೂಟ್ಸು, ಸೊ ಸಾಕಷ್ಟು ಫ್ರೂಟ್ಸೇ ಕಳಿಸ್ತಾ ಇರ್ತೀನಿ. ಸೊ ಇದಿಷ್ಟೇ ನನಗೆ ಬೆಳಗ್ಗೆ ವ್ಲಾಗ್ ಮಾಡಕ್ ಆಗಿದ್ದು. ಸೊ ಮತ್ತೆ ನಾನು ಆಫೀಸಿಂದ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗುರುವಾರ ಆಗಿರೋದ್ರಿಂದ ಸೊ ಸಾಯಿಬಾಬಾಗ್ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ, ಹೋಗಕ್ ಆಗ್ತಿರ್ಲಿಲ್ಲ. ಸೊ ಸರಿ, ಇವಾಗ ಹೋಗ್ ಬರೋಣ ಅಂತ. ತುಮಕೂರಲ್ಲಿ ಸುಮಾರು ಕಡೆ ಸಾಯಿಬಾಬಾ ದೇವಸ್ಥಾನ ಇದೆ. ಸೊ ನಾನ್ ಬಂದಿರೋದು ಆದರ್ಶ ನಗರ, ಹನುಮಂತಪುರ ಹತ್ರ ಇರೋದು. ಸೊ ನಮ್ಮ ಮನೆಗೆ ತುಂಬಾನೇ ನಿಯರ್ ಆಗುತ್ತೆ, ತುಂಬಾ ತಿಂಗಳೇ ಆಯ್ತು ಅನ್ಸುತ್ತೆ ಸಾಯಿಬಾಬಾಗ್ ಹೋಗ್ದಲೆ. ಸೊ ಹಂಗಾಗಿ ಇವತ್ತು ಹೋಗ್ ಬರೋಣ ಅಂದ್ಬಿಟ್ಟು ನಾನು, ಮಕ್ಕಳು ಎಲ್ರು ಕಾರಲ್ಲೇ ಹೋಗ್ತಾ ಇದೀವಿ, ತುಂಬಾ ಚಳಿ 6:30 ಆದ್ಮೇಲೆ. ಸೊ ಹಂಗಾಗಿ ಕಾರಲ್ಲೇ ಹೋಗ್ ಬರೋಣ ಅಂತ ಹೋಗ್ತಾ ಇದೀವಿ. ಇನ್ನು ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಷ್ಟು ರಿಲೀಫ್ ಆಯ್ತು ಅಂದ್ರೆ, ನನಗೆ ನಿಜವಾಗ್ಲೂ ಅವತ್ತೆಲ್ಲ ಒಂಥರ ಡೇ ಚೆನ್ನಾಗೇ ಇಲ್ಲ ಅಂತಾನೆ ಹೇಳ್ಬೋದು, ಏನೋ ಒಂಥರ ಗಜಿ ಬಿಜಿ, ಮನ್ಸೇ ಸರಿ ಇರ್ಲಿಲ್ಲ ನನ್ಗೆ, ಒಂಥರ ಮೂಡ್ ಆಫ್ ಆಗ್ಬಿಟ್ಟಿತ್ತು. ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ನನ್ಗೆ ಸ್ವಲ್ಪ ಸಮಾಧಾನ ಸಿಕ್ತು ಅಂತಾನೆ ಹೇಳ್ಬೋದು. ಸೊ ಇದೇ ಸಾಯಿಬಾಬನ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಆದರ್ಶ ನಗರಲ್ಲಿ ಒಂದಿದೆ, ಇನ್ನೊಂದು ಕಾಲ್ಟೆಕ್ಸ್ ಹತ್ರ ಇದೆ, ಅದಿನ್ನೂ ದೊಡ್ಡದು, ಅದಿನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳಗಡೆ ಫುಲ್ ದೊಡ್ಡದು ಹಾಲ್ ಎಲ್ಲ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ, ಬಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಕಾಲ್ಟೆಕ್ಸಿಗೆ. ಸೊ ಹಂಗಾಗಿ ಇಲ್ಲೇ ಬರೋಣ ಸದ್ಯಕ್ಕೆ ಅಂದ್ಬಿಟ್ಟು. ಇದು ಕೂಡ ಚೆನ್ನಾಗಿದೆ, ಅದು ಕೂಡ ಚೆನ್ನಾಗಿದೆ. ಸೊ ಸಾಯಿಬಾಬಾ ದೇವಸ್ಥಾನಗಳು ಎಲ್ಲ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇನ್ನು ತುಂಬಾ ಜನ ಇದ್ರು, ಈ ಗುರುವಾರ ಬೇರೆ ಅಲ್ವಾ, ತುಂಬಾ ಜನ ಬಂದಿದ್ರು. ಮತ್ತೆ ಅದು ಮಹಾಮಂಗಳಾರತಿ ಕೂಡ ಆಗಿ ಮುಗ್ದೋಗಿತ್ತು. ಸೊ ನಾವು ಕರೆಕ್ಟ್ ಆಗಿ ಬಂದ್ವಿ ದೇವ್ರ ದರ್ಶನ ಮಾಡೋದಿಕ್ಕೆ. ಇನ್ನು ಅಲ್ಲೆಲ್ಲ ಸಾಯಿಬಾಬಾದು ಹಾಡುಗಳೆಲ್ಲಾನು ಹಾಕಿರ್ತಾರೆ, ಅದನ್ನ ಹಾಕ್ಬಿಟ್ರೆ ಕಾಪಿರೈಟ್ಸ್ ಆಗ್ಬಿಡುತ್ತೆ, ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತೆ ತುಂಬಾ ಹೊತ್ತು ಸಾಯಿಬಾಬಾನ ನೋಡ್ದಂಗ ಆಯ್ತು. ಸೊ ನೀವು ಕೂಡ ದರ್ಶನ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ವಿಡಿಯೋ ಮುಖಾಂತರ. ಸೊ ತುಂಬಾ ಜನ ಬಂದಿದ್ರು, ತುಂಬಾ ಜನ ಅಂದ್ರೆ ಬರ್ತಾನೆ ಇದ್ರು, ಇನ್ನು ಆಗಾಗ ಸ್ಟಾರ್ಟ್ ಅಲ್ವಾ, ತುಂಬಾ ಜನ ಬರ್ತಾ ಇದ್ರು. ಇನ್ನು ಪ್ರಸಾದ ಎಲ್ಲ ಆ ಕಡೆ ಕೊಡ್ತಾ ಇದ್ರು, ಅನ್ನ ಸಾಂಬಾರ್ ಎಲ್ಲ, ಮತ್ತೆ ಅಲ್ಲಿ ಬೂಂದಿ ಅದನ್ನೆಲ್ಲ ಇಟ್ಟಿದ್ರು. ನಾವು ಕೂಡ ನಮಸ್ಕಾರ ಮಾಡಿಕೊಂಡು ಸೊ ಪ್ರಸಾದ ತಗೊಂಡು ಬಂದ್ವಿ. ಇನ್ನು ಲಶಿಕಾ ಅಂತೂ ದೇವಸ್ಥಾನಕ್ಕೆ ಅಂದ್ರೆ ಸಾಕು, ಫಸ್ಟೇ ರೆಡಿ ಇದ್ಬಿಡ್ತಾಳೆ, ಹೋಗೋಣ 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 ಅಂತ ಬಂದು. ಸೊ ಸಾಂಬಾರ್ ಇತ್ತು ಬೆಂಡೆಕಾಯ್ದು, ಅದಕ್ಕೊಂದು ಸ್ವಲ್ಪ ರೈಸ್ ಜಾಸ್ತಿ. ಇಷ್ಟನಾ ಅವ್ಳಿಗೆ ಬೆಂಡೆಕಾಯಿ ಅಂದ್ರೆ ಇಷ್ಟ. ಸ್ವಲ್ಪ ವಡೆ ಇದು ಇದು ಬರುತ್ತಲ್ಲ, ಇದನ್ನ ತೆಲುಗುದಲ್ಲಿ ವಡಿಯಾಲು ಅಂತೀವಿ, ಇನ್ನು ಕನ್ನಡದಲ್ಲಿ ಒಂದೊಂದು ಸತಿ ಗೊತ್ತೇ ಆಗಲ್ಲ ವರ್ಡು. ಇದನ್ನು ಸ್ವಲ್ಪ ಡೀಪ್ ಫ್ರೈ ಮಾಡಿ ಕೊಟ್ಟರೆ ಸೊ ಅನ್ನಕ್ಕೆ ಸಾಂಬಾರಕ್ಕೆ ಚೆನ್ನಾಗಿರುತ್ತೆ. ಸಂಡಿಗೆ ಥರ ಸಂಡಿಗೆ, ಕರೆಕ್ಟ್, ಈಗ ನೆನಪಾಯ್ತು.
ಮಾಡ್ಕೊಂಡು ಬಂದ್ವಿ. ಊಟ ಮಾಡ್ಕೊಂಡು ಬಂದಮೇಲೆ ವೀಕ್ಲಿ ಟೆಸ್ಟ್ ಇತ್ತು, ವೀಕ್ಲಿ ಟೆಸ್ಟ್ ಇದೆ ಪ್ರಕುಲ್ಗೆ, ಹಂಗಾಗಿ ಓದಿಸ್ತಾ ಇದ್ದೆ. ಕೂತ್ಕೊಂಡ್ರೆ ಮಾತ್ರನೇ ಅವನು ಓದೋದು. ಇನ್ನು ರಶಿಕಾಗೆ ಏನು ಹೇಳಂಗಿಲ್ಲ, ಅವಳೆ ಬುಕ್ ತಂದುಬಿಟ್ಟು ಓದಿಸು ಓದಿಸು ಅಂತ ಇರ್ತಾಳೆ. ಕನ್ನಡ, ಇಂಗ್ಲೀಷು ಮತ್ತು ಏನೇನಿರುತ್ತೆ ಅವಳಿಗೆಲ್ಲನೂ ಓದಿಸು ಓದಿಸು ಕೇಳು ಕೇಳು ಅಂತಿರ್ತಾಳೆ. ಸೊ ನನಗೆ ಇಬ್ಬರು ಕಮೆಂಟ್ಸಲ್ಲಿ ಕೇಳಿದರು, ಅಂದರೆ ಒಂದೇ ವೀಡಿಯೋಗೇನೆ ಇಬ್ಬರು ಸಬ್ಸ್ಕ್ರೈಬರ್ಸ್ ಕೇಳಿದ್ದೀರಾ, ನನ್ನ ಮಗಳಿಗೆ ಹಾಯ್ ಹೇಳಿಸಿ, ನನ್ನ ಮಗಳಿಗೆ ಹಾಯ್ ಹೇಳಿಸಿ ಅಂತ. ಅದರಲ್ಲಿ ಒಬ್ಬರು ಚಾರ್ವಿ ಅಂತ ಅವ್ರ ಮಗಳ ಹೆಸರು, ಇನ್ನೊಬ್ಬರು ಮಗಳ ಹೆಸರು ಜನನಿ ಅಂತ. ಲಶಿಕನ್ ವೀಡಿಯೋಸ್ ನೋಡ್ತಾರಂತೆ, ಹಾಗಾಗಿ ಹೇಳು ಲಶಿ. ಹೇಳು, ಹಾಯ್ ಜನನಿ. ಹಾಯ್ ಮಾಡು. ಮತ್ತೆ ಹಾಯ್ ಚಾರ್ವಿ ಅನ್ನು. ಸರಿಯಾಗದಿ ಮೂತಿ ಹಂಗೆ ಸರಿಯಾಗಿ ಇಟ್ಕೋ. ಹೇಳು ಹಾಯ್ ಚಾರ್ವಿ. ಹಾಯ್ ಮಾಡು ಇಬ್ರಿಗು. ಇವಾಗ ಹೇಳು ಹಾಯ್ ಜನನಿ. ಹಾಯ್ ಚಾರ್ವಿ. ಓಕೆ ಹೇಳುದು, ಖುಷಿ ಆಯ್ತಾ? ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮಾರ್ನಿಂಗ್ ಸರಿ, ಗುಡ್ ನೈಟ್ ಹೇಳು. ಹೋಗ್ಲಿ, ಗುಡ್ ನೈಟ್ ಹೇಳು, ಗುಡ್ ನೈಟ್ ಹೇಳು. ಎನ್ ನೈಟಾ? ಹೇಯ್, ಗುಡ್ ನೈಟ್. ಬೇಕು ಅಂತಾನೆ ಈ ಥರ ರಿಯಾಕ್ಷನಲ್ಲಿ, ಬೇಕು ಅಂತಾನೆ ಈ ಥರ ರಿಯಾಕ್ಷನಲ್ಲಿ ಹೇಳೋದು. ಸೊ ಇವಾಗ ಮಲ್ಕೋತೀವಿ, ನಾಳೆ ಬೆಳಗ್ಗೆ ಕೂಡ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಟೂ ಡೇಸ್ ವ್ಲಾಗ್ ಆಗಿರುತ್ತೆ. ಏನಮ್ಮ, ಸೊ ಮತ್ತೆ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ, ಚಪಾತಿ ಮತ್ತು ಎಣ್ಣೆ ಮಾಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಚಪಾತಿ ಇಟ್ಟು ಸ್ವಲ್ಪನೇ ಇದೆ. ಸೊ ಸರಿ, ನಾನು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಟೊಮೆಟೊ ಬಾತೇ ಮಾಡ್ತಾ ಇದ್ದೀನಿ. ಸೊ ಟೊಮೆಟೊನೂ ಸ್ವಲ್ಪ ಜಾಸ್ತಿ ಇದ್ವು, ಟೊಮೆಟೊ ಬಾತ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಟೊಮೆಟೊ ಸಾಂಬಾರು ಮಾಡೋಣ ಅಂತ. ಸೊ ಎರಡು ಟೊಮೆಟೊ ಟೊಮೆಟೊನೇ. ಆ್ಯಂಡ್ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಗಿದೆಯಾ ಅಂತ. ಅದಕ್ಕೆ ಹುಡುಗಿರೇ ನನಗೆ ಯಾರೂ ಕಮೆಂಟ್ ಮಾಡಿಲ್ಲ, ಅಂದರೆ ಆ ವಿಡಿಯೋಗೆ ಯಾರೋ ಇಬ್ಬರು ಹುಡುಗರು, ಅದರಲ್ಲಿ ಐಡಿಯಾ ಹಾಗೇ ಇದೆ. ಸೊ ಹುಡುಗಿರ ಹತ್ರ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ. ಸೊ ಫಸ್ಟ್ ಆಫ್ ಆಲ್, ನೀನು ಹುಡುಗನ ಹುಡುಗಿನ ಅಂತಲೇ ನನಗೆ ಗೊತ್ತಿಲ್ಲ ನೀವು ಇಬ್ಬರುಗಳು. ಒಂದು ರಾಯಲ್ ಬಾಸ್ ಅಂತ ಒಂದಿತ್ತು, ಒಂದು ಚೇತನ್ ಚೇತು ಅನ್ನೋದಿತ್ತು. ಸೊ ನೋಡಿ, ಕೆಲವೊಂದು ಗರ್ಲ್ಸ್ ಟಾಕ್ ವಿಡಿಯೋಸ್ ಕೂಡ ಇರುತ್ತೆ, ಅದರಲ್ಲಿ ರಾಯಲ್ ಬಾಸ್ ಅಂತ ಅನ್ನೋರು ನನಗೆ ಎಷ್ಟು ಸಿಟ್ಟು ಬಂದಿತ್ತು ಅಂದರೆ ನನಗೆ. ಸೊ ಅವ್ರಿಗೂ ಕೂಡ ರಿಪ್ಲೈ ಮಾಡಿ ಬೈದಿದ್ದೀನಿ, ಬೈದ್ಬಿಟ್ಟು ಒಂದು ಸ್ವಲ್ಪ ಅದಾದ್ಮೇಲೆ ಡಿಲೀಟ್ ಮಾಡಿದ್ದೀನಿ. ಏನಕ್ಕಂದರೆ ನಾನು ಅಂಥ ಕಮೆಂಟ್ಸ್ ಎಲ್ಲ ನಾನು ಇಟ್ಕೊಳ್ಳಲ್ಲ, ನೆಗೆಟಿವ್ ಪೀಪಲ್ ಇರೋದು, ನೆಗೆಟಿವ್ ಕಮೆಂಟ್ಸ್ ಇರೋದೆಲ್ಲ. ಅವರೇನಾದರೂ ನಿಮ್ಗೆ ಈ ಥರ ಕಮೆಂಟ್ಸ್ ಬಂದಿರಲ್ಲ, ಸುಮ್ಮ ಸುಮ್ಮನೆ ನೀವು ಯಾಕೆ ಹೇಳ್ತೀರಾ, ಇದೆಲ್ಲ ಒಂದು ವಿಷಯನ ಅಂತ. ಹೌದು, ಇದೆಲ್ಲ ಒಂದು ವಿಷಯನೇ. ಹೆಣ್ಮಕ್ಳಿಗೆ ಒಂದು ಸರ್ಜರಿ ಅನ್ನೋದು ಒಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ? ಅದು ಹೆಣ್ಮಕ್ಳಿಗೆ ಮಾತ್ರನೇ ಗೊತ್ತು, ನಿಮ್ಮಂಥವ್ರಿಗೆ ಏನೂ ಗೊತ್ತು. ಸೊ ಅದೆಲ್ಲ ನನಗೆ ಓಲ್ಡ್ ಓಲ್ಡ್ ವೀಡಿಯೋಸ್ಗೂ ನನಗೆ ಕಮೆಂಟ್ಸ್ ಬಂದಾಗ ಅದು ನ್ಯೂ ಅಲ್ಲಿ ತೋರಿಸ್ತಾ ಇರುತ್ತೆ. ನಿಮಗೆ ಯಾವ ವೀಡಿಯೋಗೆ ಯಾವ ಕಮೆಂಟ್ ಬಂದಿದೆ ಅಂತ ನಿಮಗೇನು ಗೊತ್ತಾಗುತ್ತೆ? ಅಷ್ಟೊಂದು ವೀಡಿಯೋಸ್ ಇದೆ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದೇ ವೀಡಿಯೋಗೆ ಕಮೆಂಟ್ ಬಂದಿದೆ ಅಂತ? ಸೊ ಅದೆಲ್ಲ ನಮಗೆ ಗೊತ್ತಾಗುತ್ತೆ ಯೂಟ್ಯೂಬರ್ಸ್ ಆಗಿರೋರಿಗೆ. ಸೊ ಯೂಟ್ಯೂಬ್ ಸ್ಟುಡಿಯೋ ಅನ್ನೋದು ಒಂದು ಇರೋದೇ ಅದಕ್ಕೇ. ಸೊ ಯಾವುದೇ ಒಂದು ಓಲ್ಡ್ ವೀಡಿಯೋ, ಜಮಾನದ ವೀಡಿಯೋಗೆ ಒಂದು ಕಮೆಂಟ್ ಮಾಡಿದ್ರು ನಮಗೆ ಫ್ರೆಶ್ ಆಗಿ ತೋರಿಸುತ್ತೆ. ಅದರಲ್ಲಿ ನಮಗೆ ಯಾವುದು ಈಸಿ ಇರುತ್ತೆ, ಅಂದರೆ ನಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೆ ಆನ್ಸರ್ ಮಾಡೋದಕ್ಕೆ, ಅಂಥವು ಮಾತ್ರ ನಾವು ಕಮೆಂಟ್ಸ್ನ ತೊಗೊಂಡು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನಿಮಗೆ ಪ್ರತಿಯೊಂದು ಪ್ರೂಫ್ನ ತೋರಿಸಿ ತೋರಿಸಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ವುಮೆನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು. ಫಸ್ಟ್ ಆಫ್ ಆಲ್, ಇನ್ನೊಬ್ಬ ಈ ಥರ ಒಂದು ಪ್ರಶ್ನೆ ಅವ್ರಿಗೆ ಆಗಲೇ ಉಗಿದಿದ್ದೆ, ಕಮೆಂಟ್ಸಲ್ಲಿ ನೋಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೂ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗಬೇಕು ಎಲ್ಲರಿಗೂ. ನನಗೆ ಅದನ್ನು ಬೈಯೋವರೆಗೂ ನನಗೆ ಸಮಾಧಾನವೇ ಆಗಲ್ಲ, ನಾನು ಬೈಬಿಡಬೇಕು. ಸೊ ಅದು ಅಲ್ಲದೆ ಹುಡುಗರು ನಿಮಗೆ ಯಾಕೆ ಗುರು, ಅವೆಲ್ಲ ಸಂಬಂಧನೇ ಇಲ್ಲ ನಿಮಗೆ. ಆ್ಯಂಡ್ ಇನ್ನೊಬ್ಬರು ಚೇತನ್ ಚೇತು ಅನ್ನೋರು, ಅಬಾಬಾಬು, ಅವ ಐಡಿ ಇರೋದೇ ಹುಡುಗನ ಹೆಸರು, ನಿಮಗೆ ಯಾಕಪ್ಪ ಬೇಕಿಂತವೆಲ್ಲ ಹುಡುಗಿ. ಗರ್ಲ್ಸ್ ಟಾಕ್ ವೀಡಿಯೋಸ್ ಕೂಡ ಇರುತ್ತೆ. ಸೊ ಟೈಟಲಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂತ ಹಾಕಿದ್ದೀನಿ ನಾನು. ಸೊ ಅಂತ ಇರೋವಾಗ ನೀನು ಯಾಕೆ ನೋಡಿದೆ ಅದನ್ನು ವೀಡಿಯೋನ? ಸೊ ಹುಡುಗಿರು ಯೂಸ್ ಆಗೋರು ನೋಡ್ಕೋತಾರೆ. ಅದನ್ನೇನು ಹೇಳಿದ್ರು, ನೀವು ನಿಮ್ಮ ಫ್ಯಾಮಿಲಿಯಿಂದ ದೂರ ಇರೋ ನೀವು, ನೀವು ಇದ್ರ ಬಗ್ಗೆ ಮಾತಾಡಿದ್ರು ತುಂಬ ಚೀಪ್ ಅನಿಸುತ್ತೆ. ಅಯ್ಯೋ ದೇವ್ರು, ಇದರಲ್ಲಿ ಏನಿದೆ ಚೀಪು? ಸೊ ನಾನು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂದರೆ ಮೊದಲು ಅರ್ಥ ತಿಳ್ಕೊಳ್ಳಿ. ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಅಲ್ಲ ಅದು. ಸೊ ಅದು ಟ್ಯುಬ್ಯಾಕ್ಟೊಮಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ. ಟ್ಯುಬ್ಯಾಕ್ಟೊಮಿ ಅಂದರೆ ಏನು? ಅದು ಸರ್ಜರಿ, ಅದು
ಸಿಸೇರಿಯನ್ ಥರನೇ ಅದು ಕೂಡ ಒಂದು ಸರ್ಜರಿ ರಿಲೇಟೆಡ್. ಅದು ಅದನ್ನು ಒಂದು ತಿಳ್ಕೊಳ್ಳಿ, ಏನಕ್ಕೆ ಮಾಡಿಸ್ತಾರೆ, ಏನಕ್ಕೆ ಮಾಡಿಸ್ಕೋಬೇಕು ಅನ್ನೋದು. ಸೊ ಅದು ತುಂಬ ಜನ ನನಗೆ ಹುಡುಗಿಯರು ಕೇಳ್ತಾನೆ ಇದ್ರು ಓಲ್ಡ್ ಕಮೆಂಟ್ಸಲ್ಲಿ, ಡೆಲಿವರಿ ವೀಡಿಯೋಸ್ಗೆ ಆಗಿರ್ಬೋದು, ಬೇರೆ ಬೇರೆ ವೀಡಿಯೋಸ್ಗೆ ಆಗಿರ್ಬೋದು, ಬಾಣಂತನ ವೀಡಿಯೋಸ್ ಆಗಿರ್ಬೋದು, ಅವರೆಲ್ಲ ಅವ್ರಿಗೆ ಡೌಟ್ಸ್ ಇರುತ್ತೆ. ಡೌಟ್ಸ್ ಆಗಿ ಒಂದು ಯೂಟ್ಯೂಬರ್ ಆಗಿ ಒಂದು ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿ ನಾನು ನನಗೆ ಕಂಫರ್ಟಬಲ್ ಅಂತ ಅನಿಸ್ತು ಅದನ್ನು ಆನ್ಸರ್ ಮಾಡೋದಕ್ಕೆ. ಹಾಗಾಗಿ ನಾನು ಆನ್ಸರ್ ಮಾಡಿದ್ದೀನಿ ಅವರಿಗೆ. ಟೊಬ್ಯಾಕ್ಟಮಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ ಏನು ಅರ್ಥ ಅಂತ. ಅದು ಆಮೇಲೆ ಬಂದು ಕಮೆಂಟ್ಸ್ ಮಾಡಿ. ಸುಮ್ಮನೆ ಯೂಟ್ಯೂಬಲ್ಲಿ ಏನೋ ಒಂದು ಕಮೆಂಟ್ ಸೆಕ್ಷನ್ ಇದೆ ಅಂದ್ಬಿಟ್ಟು ಬಂದು ಬಂದಿದ್ದೆಲ್ಲ ಕಮೆಂಟ್ಸ್ ಮಾಡ್ಕೊಂಡು ಕೂತ್ಕೋಬೇಡಿ. ಏನಕ್ಕಂದ್ರೆ ನಿಮ್ಮಂಥವ್ರಿಗೆ ಬ್ಲಾಕ್ ಅನ್ನೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಯೂಟ್ಯೂಬರು. ನಿಮ್ಮಂಥ ನೆಗೆಟಿವ್ ಕಮೆಂಟ್ಸ್ ಬಂದರೆ, ನಿಮ್ಮಂಥ ನೆಗೆಟಿವ್ ಜನ ಕಮೆಂಟ್ಸ್ ಮಾಡಿದಾಗ ಬ್ಲಾಕ್ ಮಾಡಿ ಎಸಿಡಿ ಅನ್ನೋ ಒಂದು ಬ್ಲಾಕ್ ಇದು ಕೂಡ ಇದೆ. ಅದನ್ನು ಮೊದಲು ತಿಳ್ಕೊಳ್ಳಿ, ಸುಮ್ಮನೆ ಏನೋ ಇದೆ ಅಂದ್ಬಿಟ್ಟು ಬರೋದಲ್ಲ. ಸೊ ನಿಮಗೆ ಯಾಕಯ್ಯ, ಹುಡುಗಿರೇ ನನಗೆ ಏನೂ ಅದರಲ್ಲಿ ಕೇಳಿಲ್ಲ ಆ ವಿಡಿಯೋದಲ್ಲಿ. ಇವನು ಯಾವನೋ ಬಂದು ಹುಡುಗ ಹಾಕ್ಬಿಟ್ಟು ಹುಡುಗ ಹಿಡಿದುಕೊಂಡು ಈ ಥರದ್ದೆಲ್ಲ ಕೇಳ್ತಾರೆ. ನೀವು ಏನಕ್ಕೆ ನೋಡ್ಬೇಕು ಆ ವಿಡಿಯೋ, ನೋಡಲೇಬೇಡಿ. ಆಮೇಲೆ ಅದೇ ಐ ಡಿಲಿ ಒಂದು 2 ಡೇಸ್ ಹಿಂದೆ ದೀಪಾವಳಿ ವ್ಲಾಗಿಗೆ ಒಂದು ಕಮೆಂಟ್ ಬಂದಿತ್ತು, ನಿಮ್ಮ ಮಂಗಳಸೂತ್ರ ತೋರಿಸಿ ಅಂತ. ನಿಮ್ಗೆ ಯಾಕಯ್ಯ ಬೇಕು ಅವೆಲ್ಲ, ಹುಡುಗಿರೇ ನನ್ನನ್ನು ಕೇಳಲ್ಲ, ನಿನಗೆ ಗೊತ್ತು ತಾನೇ ನಾನು ದೂರ ಇದ್ದೀನಿ ಫ್ಯಾಮಿಲಿಯಿಂದ ಅಂತ. ಮತ್ತು ಹೆಂಗೆ ಕೇಳಿದೆ ನೀನು ಮಂಗಳಸೂತ್ರ ತೋರಿಸು ಅಂತ? ಅವಾಗ ಗೊತ್ತಿಲ್ವ ನಿನಗೆ ನಾನು ದೂರ ಇದ್ದೀನಿ ಫ್ಯಾಮಿಲಿಯಿಂದ, ಅದಕ್ಕೆ ನಾನು ಹಾಕೋತಿಲ್ಲ ಅಂತ ಗೊತ್ತಾಗಲ್ವಾ? ಎಲ್ಲನೂ ಗೊತ್ತು, ಆದರೂ ಬಂದು ಹಿಂಗೆ ಮಾಡಿಬಿಡೋದು. ಹುಡುಗಿರು ಹುಡುಗಿರು ಕೇಳಬೇಕಾಗಿರೋ ಇದನ್ನು ಗಂಡಸರು ಕೇಳ್ತಾರೆ, ಮಂಗಳಸೂತ್ರ ತೋರಿಸಿ ಅಂತ. ಹಿಂಗೆ ಏನು ನಗಬೇಕೋ ಕೋಪ ಹೊಡ್ಬೇಕು ಏನೂ ಗೊತ್ತಾಗಲ್ಲ. ನನಗೆ ಅನ್ನಬೇಕು, ನನಗೆ ಸಮಾಧಾನ ಆಗಬೇಕು ಅಷ್ಟೇ ನನಗೆ. ನಮಗೂ ಗೊತ್ತು ಎಂಥ ಎಂಥ ವೀಡಿಯೋಸ್ ಮಾಡಬೇಕು, ಯಾವ್ದಾವ್ದು ವೀಡಿಯೋಸ್ ಮಾಡಬಾರ್ದು ಅಂತ. ಸೊ ನಾವು ರೆಸ್ಪೆಕ್ಟ್ ಕೊಡಬೇಕಲ್ವಾ ಸಬ್ಸ್ಕ್ರೈಬರ್ಸ್ ಕೇಳೋ ಒಂದು ಕ್ವೆಶನ್ಗೆ? ಸೊ ಎಲ್ಲ ಕಡೆಯೂ ಆಗೋದೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಸ್ ಆಗಿರ್ಬೋದು, ಟೊಬ್ಯಾಕ್ಟಮಿ ಆಗಿರ್ಬೋದು, ಅವೆರಡೂ ಒಂದೇ ಅರ್ಥನೇ. ಟೊಬ್ಯಾಕ್ಟಮಿ ಅಂದರೆ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂತ ಕರೆಯೋದು ಅದನ್ನು ಅಷ್ಟೇ. ಸೊ ಅದಕ್ಕೆ ಮೇನ್ ವರ್ಡ್ ಬಂದುಬಿಟ್ಟು ಟೊಬ್ಯಾಕ್ಟಮಿ. ನಮಗೆ ಈಸಿ ಆಗಲಿ ಅಂದ್ಬಿಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್, ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂತ ನಾವು ಅದನ್ನು ಇಟ್ಕೊಳ್ತೀವಿ, ಕರೀತೀವಿ ಎಲ್ಲರೂ ಅಷ್ಟೇ, ಈಸಿಯಾಗಿ ಅರ್ಥ ಆಗಲಿ ಅಂತ. ಈಗಲೂ ಗೂಗಲಲ್ಲಿ ನೋಡಿ ಸರ್ಚ್ ಮಾಡಿ, ಅದೆಲ್ಲ ಕಡೆ ನಡೆಯುವಂಥದ್ದೇ. ಎಷ್ಟೋ ಜನ ಏನೇನೋ ವೀಡಿಯೋಸ್ ಮಾಡ್ತಿರ್ತಾರೆ, ಅಂಥವಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ? ನಾವೇನೋ ಇಂಥ ವೀಡಿಯೋಸ್ ಮಾಡಿದ್ರೆ ನೀವು ಇದ್ರ ಬಗ್ಗೆ ಮಾತಾಡಬಾರ್ದು, ಚೀಪು ಅಂದರೆ ಗುರು ಅವ್ರು ಯಾರ್ಯಾರೋ ಮಾಡೋ ವೀಡಿಯೋಸಲ್ಲಿ ನಮ್ಮದು 0.011% ಕೂಡ ನಾವು ಆ ಥರ ವೀಡಿಯೋಸ್ ಮಾಡಲ್ಲ. ಸೊ ಪ್ರತಿಯೊಂದು ವೀಡಿಯೋಸ್ ಹೋಗಿ ಚೆಕ್ ಮಾಡ್ಕೊಂಡು ಬಾ, ಗೊತ್ತಾಗತ್ತೆ. ಆಮೇಲೆ ಬಂದು ಕಮೆಂಟ್ ಮಾಡಿ, ಯಾವುದು ಚೀಪು, ಯಾರು ಚೀಪು, ಯಾವ ಚೀಪ್ ವೀಡಿಯೋಸು, ಯಾರು ಚೀಪಾಗಿ ಮಾತಾಡ್ತಾರೆ ಅಂತ ಸ್ವಲ್ಪ ತಲೆಯಲ್ಲಿ ಇಲ್ಲಿ. ಇನ್ನು ನಾನು ಹೇಳ್ದಂಗೆ, ಸೊ ನನಗೆ ಗೊತ್ತಿಲ್ಲ 100% ಯೂಟ್ಯೂಬರ್ಸ್ ಕೂಡ ಜೆನ್ಯೂನ್ ಆಗಿ ವಿಡಿಯೋಸ್ ಮಾಡ್ತಾರೆ ಅದೆಲ್ಲ ಸುಳ್ಳು. ಸೊ 100% ಅಲ್ಲಿ ಒಂದು 50% ಜನ ಆದರೂ ಜೆನ್ಯೂನ್ ಆಗಿ ವಿಡಿಯೋಸ್ ಮಾಡ್ತಾರೆ. ಇನ್ನು 50% ಹೆಂಗೆ ಅಂದರೆ ಬರೀ ಅವ್ರ ಮನೆ ಗೋಳು ಹೇಳ್ಕೊಳ್ಳೋದು, ಅವ್ರ ರೋದನೆಗಳು ಬರೀ ಇವೆ, ಫುಲ್ಲು ಡೆಪ್ತ್ ಆಗಿ ಹೋಗೋದು. ಸೊ ಕೆಲವ್ರು ಏನು ಗೊತ್ತಾ ಯೂಟ್ಯೂಬರ್ಸ್ ಅಲ್ಲಿ, ಸೊ ನಾನು ನೋಡಿರೋ ಪ್ರಕಾರ, ಸೊ ವ್ಯೂಸ್ಗೋಸ್ಕರ ಮಾಡ್ಕೋತಾರೆ ಕೆಲವರು, ಕೆಲವರು ಪ್ಯಾಷನ್ಗೋಸ್ಕರ ಮಾಡ್ತಾರೆ, ಕೆಲವರು ಇಂಟ್ರೆಸ್ಟ್ಗೋಸ್ಕರ ಮಾಡ್ತಾರೆ, ಕೆಲವರು ದುಡ್ಡು ಅರ್ನ್ ಮಾಡೋಕ್ಕೋಸ್ಕರ ಮಾಡ್ತಾರೆ. ಸೊ ಪ್ರತಿಯೊಂದು ಅವ್ರದೇ ಆದ ಒಂದು ಇದಿರುತ್ತೆ. ಸೊ ನಾವು ಪಾಸಿಟಿವಿಟಿನ ನಾನು ಸ್ಪ್ರೆಡ್ ಮಾಡೋದಕ್ಕೆ ತುಂಬ ವಿಡಿಯೋಸ್ ಮಾಡ್ತೀನಿ. ಸೊ ಯಾರ ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ನಾನು ಅದನ್ನು ಜಾಸ್ತಿ ಶೋಕೇಸ್ ಮಾಡ್ಕೊಳ್ಳಲ್ಲ. ಏನಕ್ಕಂದ್ರೆ ನಾನು ಪಾಸಿಟಿವಿಟಿಲಿ ಕ್ರಿಯೇಟ್ ಮಾಡ್ಕೋತೀನಿ ಎಲ್ಲಾನು ವಿಡಿಯೋಸ್ನ. ಸೊ ಎಲ್ಲರಿಗೂ ಇದ್ದಂಗೆ ನನಗೆ ಫ್ಯಾಮಿಲಿಯವ್ರು ಬಂದು ಮಾತಾಡ್ಸೋದಾಗಲಿ ನಾನು, ಇಲ್ಲ ಅವ್ರವ್ರಿಗೆ ಇವಾಗ ಕಪಲ್ ವೀಡಿಯೋಸ್ ಎಲ್ಲ ಮಾಡ್ತಾರೆ, ನಾನು ನನಗೆ ಅಂತಾನು ಆ ಥರ ನಾನು ಯಾವತ್ತೂ ನಾನು ಮಾತಾಡ್ಸಿಲ್ಲ ನಮ್ಮ ಫ್ಯಾಮಿಲಿಯವ್ರ ಜೊತೆ ಆಗಿರ್ಬೋದು. ನಾನು ಸಿಂಗಲ್ ಆಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ಸಿಂಗಲ್ ಆಗಿ ಇವತ್ತು ಕೂಡ ನಾನು ಮಾತಾಡ್ಬಿಟ್ಟು ನಾನು ಏನೋ ನನ್ನ ತಕ್ಕನಂಗೆ ನನಗೆ ಕೆಪಾಸಿಟಿ ಇದ್ದಷ್ಟು ನಾನು ಏನೋ ವಿಡಿಯೋಸ್ ಮಾಡ್ತಾ ಇದ್ದೀನಿ, ಅಷ್ಟು ಸಬ್ಸ್ಕ್ರೈಬರ್ಸ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಅದು ಪಾಯಿಂಟ್ ಟು ಬಿ ನೋಟೆಡ್, ಒಬ್ಳೆ. ಸೊ ಫ್ಯಾಮಿಲಿಯವರು ಯಾರನ್ನೂ ನಾನು ಮಾತಾಡ್ಸಲ್ಲ ವಿಡಿಯೋಸ್ ಮುಂದೆ, ಯಾರೂ ಇಲ್ಲ ಬೇರೆಯವ್ರ ಥರ. ಸೊ ನಾನು ಒಬ್ಳೆ, ನನಗೇನಿದ್ರು ನಾನು ಪಾಸಿಟಿವಿಟಿನ ನಾನು ಶೋಕೇಸ್ ಮಾಡ್ಕೋತಾ ಇದ್ದೀನಿ. ಸೊ ಬಿಕಾಸ್ ನೆಗೆಟಿವ್ ಸ್ಪ್ರೆಡ್ ಮಾಡೋದು ತುಂಬಾ ಈಸಿ, ಸೊ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋದು ತುಂಬ ಕಷ್ಟ. ಬಟ್ ಅದಕ್ಕೆ ಜಾಸ್ತಿ ಬೆಲೆ ಕೂಡ ಇರೋದಿಲ್ಲ. ಬಟ್ ಹಂಗಂದ್ರೂ ಇದು ನನ್ನ ಪ್ಯಾಷನ್, ಸೊ ಇನ್ಕಮ್ ಸೆಕೆಂಡರಿ. ಸೊ ಫಸ್ಟ್ ನನಗೆ ಪ್ಯಾಷನ್. ಹೆಂಗೆ ಅಂದರೆ, ಇವಾಗ ನಾನು ಒಂದು ದಿನ ವೀಡಿಯೋ ಹಾಕಲಿಲ್ಲ ಅಂದರೆ ಥೋ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ, ಥೋ ಶೂಟ್ ಮಾಡಬೇಕಪ್ಪ, ಏನೋ ಗೊತ್ತಿಲ್ಲ ಅದು ಅರ್ನ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಶೂಟ್ ಮಾಡಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಆ ಥರ ಅದೊಂದು ಪ್ಯಾಷನ್ ನಮಗೆ, ನನಗೆ
ಫಸ್ಟ್ ಆಫ್ ಆಲ್ ನನಗೆ ಫಸ್ಟ್ ಪ್ಯಾಷನ್ ಯೂಟ್ಯೂಬ್ ಅಂದ್ರೆ. ಸೊ ಇನ್ಕಮ್ ಬಂದು ಸೆಕೆಂಡರಿ ನನಗೆ. ಸೊ ವಿಡಿಯೋ ಮಾಡಲಿಲ್ಲ ಅಂದ್ರೆ ಏನೋ ಒಂಥರ ಮನಸ್ಸೇ ಇರಲ್ಲ ಅವತ್ತು, ಅಯ್ಯೋ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ. ಸೊ ಹಾಗಾಗಿ ದಯವಿಟ್ಟು ಏನಾದರೂ ಒಂದು ವಿಡಿಯೋಸ್ ಮಾಡ್ತಿದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ಸೊ ಹುಡುಗಿರ ವಿಷಯಗಳು ತುಂಬಾ ಇರತ್ತೆ. ಸೊ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಇದೆಲ್ಲಾನು ತಿಳ್ಕೊಬೇಕಾಗಿರೋ ಮ್ಯಾಟರ್ ಇದು ಇವಾಗಿನ ಕಾಲದಲ್ಲಿ. ಸೊ ತಿಳ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ, ಹುಡುಗರಿಗಾಗಿರ್ಬೋದು. ಸೊ ಸುಮ್ಮನೆ ಏನೋ ಕಮೆಂಟ್ ಸೆಕ್ಷನ್ ಇದೆ ಅಂತ ಬಂದ್ಬಿಟ್ಟು ಕಮೆಂಟ್ ಮಾಡಬೇಡಿ. ಸೊ ನಿಮಗೆ ಹೆಂಗೆ ಕಮೆಂಟ್ ಮಾಡಿಬಿಟ್ಟು ನೀವು ಸಂತೋಷ ತಗೋತೀರೋ, ನಾವು ಹಂಗೆ ಸುಮ್ಮನೆ ಇರಲ್ಲ, ನಾನು ಉಗುದೆ ಸಮಾಧಾನ ನಾನು ಕೂಡ ತಗೋತೀನಿ. ಸೊ ನಾನು ಎಷ್ಟು ಸೈಲೆಂಟ್ ಆಗಿರ್ತೀನೋ ಅಷ್ಟು ವಾಯ್ಲೆಂಟ್ ನಾನು. ಸೊ ನೋಡಕ್ ನಾನು ಸ್ವಲ್ಪ ಸೆನ್ಸಿಟಿವ್ ಸೈಲೆಂಟ್ ತರ ಅನ್ಸ್ಬೋದು, ಬಟ್ ನನಗೆ ವಿಪರೀತ ಕೋಪ ನನಗೆ. ಬಟ್ ಅದ್ ನಾನು ತುಂಬಾ ತೋರಿಸ್ಕೊಳ್ಳಲ್ಲ, ಬಂದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ. ಸೊ ನನಗೆ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಅಲ್ಲಿ ಯಾರು ಯಾರೇ ನೋಡಿದ್ರು ಯೂಟ್ಯೂಬ್ನ ಯೂಟ್ಯೂಬ್ಗೆ ಕಲ್ಲು ಹಾಕಕ್ಕೆ ನೋಡಿದ್ರು ಹೊರತು ನನಗೆ ಸಪೋರ್ಟ್ ಇಲ್ಲ. ಒಬ್ಳೇ ನಿಂತ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಫ್ಯಾಮಿಲಿ ರಿಲೇಷನ್ಸ್ ಅಂದ್ರೆ ಸಂಬಂಧಿಕರು, ನಾಟ್ ನನ್ನ ಫ್ಯಾಮಿಲಿ. ಓಕೆ, ಸೊ ಎಲ್ಲರೂ ಕಲ್ಲು ಹಾಕಕ್ಕೆ ಬಂದ್ರು, ಆದ್ರೂ ನಾನು ಎದ್ದು ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ ಇಷ್ಟ ಆಯ್ತು, ಇಲ್ಲ ಅಂದ್ರೆ ಬೇಡ.